ಈ ಬಾರಿ ನಾವು ಕೊಕ್ಕಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತದ್ದು ಬೆಳ್ತಂಗಡಿ ತಾಲೂಕಿನಲ್ಲಿ ಯಾವ ರೀತಿ ಮತದಾರರು ಯಾರನ್ನು ಗೆಲ್ಲಿಸ್ತಾರೆ ಈ ಬಾರಿ ಜನರಲ್ಲಿ ಕೇಳ್ಕೊಂಬರು. ಈ ಬಾರಿ ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣೆ ಬರಲಿಕ್ಕಿದೆ, ನಿಮ್ಮ ಕ್ಷೇತ್ರದಲ್ಲಿ ಅಂದ್ರೆ ಈ ಕೊಕ್ಕಡ ಪರಿಸರದಲ್ಲಿ ಯಾರಿಗೆ ಹೆಚ್ಚು ಒಲವಿದೆ? ಸರ್ ಶಾಸಕರಾದ ರಾಯ್ ಕಾವೇರಿ ಅಂದಾಜು ರಕ್ಷಿಸುವರ ಬಾರಿ ಫೈಟ್ ಉಂಟು ಮಾತ್ರ ಒಂಜಿ ಬಾಬತಿ ದಿನ ಆಪುನ ಬುಕ್ಕೊಂಜಿ ಬಾಬತಿ ಸೇ ಬಂದ ಅವು ಸರಿಯಾ ರಕ್ಷಿಸುವರಾಮ್ಲೊಂದಿದೆ ಅಲ್ಲೊಂದು ಯುವ ನಾಯಕಿ ಪರಿಚಯ ಎಂಗ್ಲಿಗೆ ಮರಣೆ ಆಯ್ನೆ ಮಸ್ತ್ ಜನ ಬಂದಿಲ್ಲರು ತಿಂಗಳಿಗೆ ಮಸ್ತ್ ರೋಡ್ ಆತನೆ ನೀರಿನ ಸೌಕರ್ಯ ಆತನೆ ಕರೆಂಟಿನ ಸೌಲಭ್ಯ ಆತನ ಮಾತಲಾತನ ಇತ್ತ ಬಗ್ಗೆ ದಾತ ಬಂದ ಕೆಲವು ಸಮಸ್ಯೆ ಉಂಟು ಅವು ಮಾತ ಸಾಲ್ವ್ ಮಾಡ್ತೀವಿ ಮತ್ತು ಬಂಗೇರೂಪನಗಲ ಆತದಿ ನಿಜ್ಜಿ ಆತನ ಅಭಿವೃದ್ಧಿ ಆತನ ಪರಿಚಯನೂ ಇಲ್ಲ. ಮೊನ್ನೆ ಕಾಂಗ್ರೆಸ್ಸಿಂದ ಅನೌನ್ಸ್ ಆದಾಗ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಗೊತ್ತಾಗಿರೋದು. ಕರ್ನಾಟಕದಲ್ಲಿ ಈಗಾಗಲೇ ರಾಜ್ಯ ಚುನಾವಣೆಯ ರಂಗೇರಿರುವಂಥದ್ದು, ಕರ್ನಾಟಕದಲ್ಲಿ ಚುನಾವಣೆ ಇನ್ನೇನು ಕೆಲವೇ ದಿನಗಳಲ್ಲಿ ಮೇ 10ರಂದು ಚುನಾವಣೆ ನಡೆದರೆ ಮೇ 13ರಂದು ಚುನಾವಣೆಯ ಫಲಿತಾಂಶ ಹೊರಬೀಳಲಿದೆ. ಇನ್ನು ಕೆಲವೇ ದಿನಗಳಲ್ಲಿ ಬೆರಳೆಣಿಕೆಯ ದಿನಗಳಷ್ಟು ಇರುವಂಥದ್ದು ಚುನಾವಣೆಗೆ. ಈ ಸಂದರ್ಭದಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಯಾವ ರೀತಿ ಚುನಾವಣಾ ರಣಕಣ ಇದೆ ಅಂತ ಹೇಳುವಂತಹ ದೃಷ್ಟಿಯಿಂದ ಬೆಳ್ತಂಗಡಿ ತಾಲೂಕನ್ನು ಸಂಚರಿಸಿ ಪ್ರತಿ ಗ್ರಾಮದಲ್ಲಿಯೂ ಯಾವ ರೀತಿಯ ಅಭಿಪ್ರಾಯವಿದೆ, ಯಾವ ಪಕ್ಷಕ್ಕೆ ಅತಿ ಹೆಚ್ಚು ಬೆಂಬಲವಿದೆ, ಯಾವ ಪಕ್ಷಕ್ಕೆ ಈ ಬಾರಿ ಜನರು ಮತವನ್ನು ಹಾಕ್ತಾರೆ, ಯಾರನ್ನು ಗೆಲ್ಲಿಸ್ತಾರೆ ಅಂತ ಎನ್ನುವ ದೃಷ್ಟಿಯಿಂದ ಸುದ್ದಿ ಬಿಡುಗಡೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಈ ಬಾರಿ ಪ್ರತಿ ಗ್ರಾಮಕ್ಕೆ ಸಂಚರಿಸಿ ಮತದಾರರ ಅಭಿಪ್ರಾಯವನ್ನು ಸಂಗ್ರಹಿಸಲಿದೆ. ಈ ಬಾರಿ ನಾವು ಕೊಕ್ಕಡದಲ್ಲಿರುವಂಥದ್ದು ಕೊಕ್ಕಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂಥದ್ದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೊಕ್ಕಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವ ರೀತಿಯ ಮತದಾರರು ಯಾವ ರೀತಿಯ ಸ್ಪಂದನೆಯನ್ನು ನೀಡ್ತಾರೆ, ಯಾರಿಗೆ ಈ ಬಾರಿ ಯಾರನ್ನು ಗೆಲ್ಲಿಸ್ತಾರೆ ಅಂತ ಹೇಳುವಂತಹ ದೃಷ್ಟಿಯಿಂದ ನಾವು ಅಭಿಪ್ರಾಯವನ್ನು ಸಂಗ್ರಹಿಸಲು ಕೊಕ್ಕಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಕ್ಕಡ ಪೇಟೆಯಲ್ಲಿ ನಾವಿದ್ದೇವೆ. ಇಲ್ಲಿ ಅಂಗಡಿ ಮುಂಗಟ್ಟುಗಳಾಗಿರ್ಬೋದು ಅಥವಾ ರಿಕ್ಷಾ ಚಾಲಕರು ಆಗಿರ್ಬೋದು ಎಲ್ಲರೂ ಕೂಡ ಮಾತಾಡಿಸ್ಕೊಂಡು ಈ ಕೊಕ್ಕಡ ಪಂಚಾಯತ್ ಅಥವಾ ಕೊಕ್ಕಡ ವ್ಯಾಪ್ತಿಯಲ್ಲಿ ಯಾರಿಗೆ ಹೆಚ್ಚು ಒಲವಿದೆ ಅಂತ ಹೇಳುವಂತಹ ದೃಷ್ಟಿಯಿಂದ ಜನರ ಅಭಿಪ್ರಾಯವನ್ನು ಮತದಾರರ ಅಭಿಪ್ರಾಯವನ್ನು ಸಂಗ್ರಹಿಸಲಿಕ್ಕೆ ನಾವು ಮುಂದಾಗಿರುವಂಥದ್ದು. ಪ್ರತಿ ಗ್ರಾಮ ಪಂಚಾಯತ್ ಅಥವಾ ಪ್ರತಿ ಗ್ರಾಮದಲ್ಲಿಯೂ ಕೂಡ ಈ ಒಂದು ಜನರ ಅಭಿಪ್ರಾಯವನ್ನು ಸಂಗ್ರಹಿಸುವಂತಹ ಕೆಲಸ ಕಾರ್ಯಗಳು ಸುದ್ದಿ ನಿರಂತರವಾಗಿ ಮಾಡ್ತಾ ಇದೆ, ಮುಂದಿನ ದಿನಗಳಲ್ಲಿ ಮಾಡಲಿಕ್ಕಿದೆ. ಈ ನಿಟ್ಟಿನಲ್ಲಿ ಗ್ರಾಮಕ್ಕೊಂದು ಸುತ್ತು ಅಂತ ಹೇಳುವಂತಹ ದೃಷ್ಟಿಯಿಂದ ಪ್ರತಿ ಗ್ರಾಮವನ್ನು ಸಂಚರಿಸಿ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಲಿಕ್ಕಿದೆ. ಹಾಗಾದರೆ ಜನರ ಅಭಿಪ್ರಾಯವೇನು, ಯಾವ ರೀತಿ ಮತದಾರರು ಯಾರನ್ನು ಗೆಲ್ಲಿಸ್ತಾರೆ ಈ ಬಾರಿಯ ಮತದಾನದಲ್ಲಿ ರಾಜ್ಯ ಚುನಾವಣೆಯಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಯಾರು ಗೆಲ್ತಾರೆ, ಯಾರಿಗೆ ಹೆಚ್ಚಿನ ಒಲವಿದೆ ಅಂತ ಹೇಳುವಂಥ ದೃಷ್ಟಿಯಿಂದ ಕೊಕ್ಕಡ ಗ್ರಾಮದಲ್ಲಿ ಅಥವಾ ಕೊಕ್ಕಡ ಪರಿಸರದಲ್ಲಿ ಯಾರಿಗೆ ಹೆಚ್ಚು ಒಲವಿದೆ ಜನರಲ್ಲಿ ಕೇಳ್ಕೊಂಬರೋಣ. ಎಸ್, ನಾವೀಗ ಕೊಕ್ಕಡದಲ್ಲಿರುವಂತಹ ಆಟೋ ರಿಕ್ಷಾ ಚಾಲಕರ ಬಳಿ ಇದ್ದೇವೆ. ಸರ್, ಈ ಬಾರಿ ಎಲೆಕ್ಷನ್ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣೆ ಬರಲಿಕ್ಕಿದೆ, ನಿಮ್ಮ ಒಲವು ಯಾರ ಕಡೆ, ಯಾರು ಗೆಲ್ಬೋದು ಈ ಬಾರಿ? ಬೆಳ್ತಂಗಡಿ ಹರೀಶ್ ಪೂಂಜರು. ಹರೀಶ್ ಪೂಂಜ ಗೆಲ್ಬೋದು ಅಂತ ಹೇಳುವಂಥದ್ದು ಸರ್, ಯಾಕೆ ಹರೀಶ್ ಪೂಂಜ ಗೆಲ್ಲಬೇಕು, ಅವರಿಂದಾಗಿ ಏನೆಲ್ಲ ನಿಮ್ಮ ಗ್ರಾಮದಲ್ಲಿ ಅಥವಾ ನಿಮ್ಮ ಪರಿಸರದಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ? ಅವ್ರು ಗೆಲ್ಲಬೇಕಂದ್ರೆ ನಮಗೆ 70 ವರ್ಷ ಓಟ್ ಇದು ಬಂದ ಮೇಲೆ MLA ಸಿಕ್ಕಿದ ಒಬ್ಬರೇ ಇವರು ಬೆಳ್ತಂಗ ತಾಲೂಕು ಸಾಕಂತಾಗಿ ಫುಲ್ ಅಭಿವೃದ್ಧಿ 70 ವರ್ಷ ಆಗದ ಕೆಲಸ 5 ವರ್ಷ ಆಗಿದೆ ಆಗಿರುವಂಥದ್ದು. ಏನೆಲ್ಲ ನಿಮಗೆ ಸಹಕಾರ ಅಥವಾ ನಿಮಗೆ ನಿಮ್ಮ ಆಟೋ ಚಾಲಕರಿಗೆ ಅಥವಾ ನಿಮ್ಮ ಇದಕ್ಕೆ ಏನೆಲ್ಲ ಸಹಾಯ ಮಾಡಿದ್ದಾರೆ? ನಮ್ಮ ಆಟೋ ಸ್ಟ್ಯಾಂಡಾಗಿ ಇದೊಂದು ಸ್ಟ್ಯಾಂಡ್ ಮಾಡಿಕೊಟ್ಟಿದ್ದಾರೆ ನೋಡಿ, ಮೇಲ್ಗಡೆದ್ದು ಡಾಮರ್ ಹಾಕಿದ್ಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ಕಡೆ ರೋಡ್ ಇದ್ದು ಆಗಿದೆ, ಎಲ್ಲ ಹೋಗ್ಲಿಕ್ಕೆ ಚಂದ ಆಗ್ತಾ ಇದೆ. ಈಗ ಈ ಬಾರಿ ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣೆ ಬರಲಿಕ್ಕಿದೆ, ನಿಮ್ಮ ಕ್ಷೇತ್ರದಲ್ಲಿ ಅಂದರೆ ಈ ಕೊಕ್ಕಡ ಪರಿಸರದಲ್ಲಿ ಯಾರಿಗೆ ಹೆಚ್ಚು ಒಲವಿದೆ? ಹರೀಶ್ ಪೂಂಜರಿಗಿದೆಯಾ ಅಥವಾ ರಕ್ಷಿತ್ ಶಿವರಾಮ್ ಇರುವಂಥದ್ದ ಅಥವಾ ಇನ್ನು ಇತರ SDPI ಪಕ್ಷ ಇದೆ, ತುಳುನಾಡ ಪಕ್ಷ ಅಂತ ಇದೆ, ಯಾರಿಗೆ? ಹರೀಶ್ ಪೂಂಜ. ಒಳ್ಳೆ ಕೆಲಸ ಮಾಡಿದ್ದಾರೆ, ರೋಡ್ ಕೆಲಸ ಮಾಡಿದ್ದಾರೆ, ನೀರು ವ್ಯವಸ್ಥೆ ಎಲ್ಲ ಕೆಲಸ ಮಾಡಿದ್ದಾರೆ. ನಿಮ್ಗೆ ಏನೆಲ್ಲ ಅವರಿಂದ ಅಭಿವೃದ್ಧಿ ಆಗಿದೆ? ನಮ್ದು ಸ್ಟ್ಯಾಂಡ್ ಮಾಡಿ ಕೊಟ್ಟಿದ್ದಾರೆ, ಡಾಮರ್ ಹಾಕಿ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಹಾಗಾದ್ರೆ ಹೊಸಬರಾಗಿ ಇವತ್ತು ಈ ಸಲ ರಕ್ಷಿತ್ ಶಿವರಾಮ್ ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿ ನಿಂತಿರುವಂಥದ್ದು, ಅವ್ರು ಯಾಕೆ ಬೇಡ? ಇವರ ಅಭಿವೃದ್ಧಿ ಕಾರ್ಯ ಮಾಡ್ತಾನಿದ್ದಾರೆ, ಅದೇ ಇವರೇ ಬೇಕು. ಈ ಬಾರಿ ಚುನಾವಣೆ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ರಾಜ್ಯದ ಚುನಾವಣೆ ಬರಲಿಕ್ಕಿದೆ. ಬೆಳ್ತಂಗಡಿಯಿಂದ BJPಯಿಂದ ಹರೀಶ್ ಪೂಂಜ ಅಭ್ಯರ್ಥಿಯಾಗಿದ್ದಾರೆ, ಕಾಂಗ್ರೆಸ್ನಿಂದ ರಕ್ಷಿತ್ ಶಿವರಾಮ್ ಇದ್ದಾರೆ, ಹಾಗೂ ಇನ್ನಿತರ ಹಲವು ಪಕ್ಷಗಳಿವೆ. ಯಾರು ಬರಬೇಕು ಈ ಸಲ ನಿಮಗೆ? ಪೂಂಜರು ಬರ್ಬೋದು, ಆದರೆ ಸ್ವಲ್ಪ ಕಾಂಪಿಟೇಷನ್ ಇದೆ. ಕಾಂಪಿಟೇಷನ್ ಇರುವಂಥದ್ದು, ಯಾಕೆ ಕಾಂಪಿಟೇಷನ್ ಇದೆ ಈ ಸಲ? ಕ್ಯಾಂಡಿಡೇಟ್ ಚೇಂಜ್ ಮಾಡಿದ್ದಾರೆ. ಇಲ್ಲಿ ಯಾರು ಸ್ವಲ್ಪ ಕಾಂಪಿಟೇಷನ್ ಉಂಟು? ಯಾರು ಬಂಗೇರೇ ನಿಲ್ಬೇಕಿತ್ತ ನಿಮ್ಮ ಪ್ರಕಾರ? ಬಂಗೇರಿ ಏಜ್ ಆಯಿತು, ಬಂಗೇರಿ ಬೇಡ. ನಿಮ್ಮ ಮತ ಯಾರಿಗೆ? ಅದು ಹೇಳಲಿಕ್ಕೆ ಹೇಳುದಿಲ್ಲ. ನಿಮ್ಮ ಒಲವು ಯಾರಿಗಿದೆ ಈ ಪರಿಸರದಲ್ಲಿ? ಒಲವು ಎಲ್ಲಿ? BJP ಉಂಟು, ಜಾಸ್ತಿ BJP ಉಂಟು. ಹೌದು.
ನಿಮ್ಮ ಒಲವು ಈ ಪರಿಸರದಲ್ಲಿ ಯಾರಿಗೆ ಹೆಚ್ಚು ಒಲವಿದೆ, ಯಾರು ವಿನ್ ಆಗ್ಬೋದು ಅಂತ ಹೇಳುವಂತದ್ದು? ವಿನ್ ಆಗುದು ಎಲ್ಲ ಒಳ್ಳೆ ಮತ ಸಿಕ್ಕಿದವರು ವಿನ್ ಆಗ್ತಾರೆ. ಯಾರು ಯಾರಿಗೆ ಹೆಚ್ಚು ಚೇಂಜಸ್ ಆಗ್ಬೇಕು ಅಂತಿದೆ? ಅಕ್ಬರ್ ಬೆಳ್ತಂಗಡಿ ಎಸ್ ಡಿ ಪಿ ಐ ವಿನ್ ಆಗ್ಬೇಕು ಅಂತ ನಮ್ಗೆ ಒಂದು. ಅಕ್ಬರ್ ಬೆಳ್ತಂಗಡಿ ಅವರು ಎಸ್ ಡಿ ಪಿ ಐ ಬರಬೇಕು ಅಂತ ಬರ್ಬೇಕು ಅಂತಿದ್ದೆ. ಯಾಕೆ ಅವ್ರು ಬರಬೇಕು ನೋಡುವ, ಎಲ್ಲ ಸರ್ಕಾರ ಬಂತು ಒಮ್ಮೆ ಎಸ್ ಡಿ ಪಿ ಐ ಬಂದು ಏನಾಗ್ತದೆ ಅಂತ ನೋಡುವ. ಅವರಿಗೆ ಒಂದು ಚಾನ್ಸ್ ಕೊಡುವ ಅಂತ ಹೇಳುವ, ಚಾನ್ಸ್ ಕೊಡುವ ಅಂತ ಹೇಳುವ. ಬೆಳ್ತಂಗಡಿ ಸಾಲ ಕೂಡ ಹರೀಶ್ ಪುಂಜೇರಿ. ಹರೀಶ್ ಪುಂಜೇರಿ ಹರೀಶ್ ಪುಂಜೇರಿ ಅಂಕಲ್ಲ ಸಿಸಿಲಾಟ್ ಈ ವರ್ಷ ಅಭಿವೃದ್ಧಿ ಅಂತ ನಾ ಕೆಲಸ ಆರು ಅದರಲ್ಲಿ ಐನೂರು ವರ್ಷ ಮಾಡ್ತೀರಿ, ಒಂದು ಐವತ್ತು ವರ್ಷ ಅಂತ ನಾ ಅಭಿವೃದ್ಧಿ ಕೆಲಸವನ್ನು. ಪ್ರತಿ ಹಳ್ಳಿದ ರೋಡ್ ಪೂರ ಕಾಂಕ್ರೀಟ್ ಆತ. ನಾನು ಒಂದು 5 ಕೋಟಿ ಸಿಸಿಲ ಸ್ಯಾಂಕ್ಷನ್ ಮಾಡ್ತೀರಂಡ. ಅಲ್ಪ ಮಡ್ ರೋಡ್ ಸಹ ಒಂಜಿಲ ಇಜ್ಜಿ ಮಡ್ ರೋಡ್ ಇಜ್ಜಿ ಮಡ್ ರೋಡ್ ಪೂಜೆ ಮಡ್ ರೋಡ್ ಪೂಜೆ ಪೂರ ಕಾಂಕ್ರೀಟ್ ರೋಡ್ ಆಗ್ಬಿಡು. ಬೇತೆ ಬರ ದಾದಾಪುರ ಸಹಕಾರ ಮಾಡಿದ ಹರೀಶ್ ಪೂಜೆ ರೋಡ್ ಬಿಡ್ದು ಶಾಲೆಗೆ ಅನುದಾನ ಕೊಡ್ತೀರಿ. ಬುಕ್ ಸಂಕವರ ಆತಂಡು ಕಾಂಗ್ರೆಸ್ ಹಿಡಿದು ಈ ಸಲ ರಕ್ಷಿತ್ ಶಿವರಾಮು ಅಭ್ಯರ್ಥಿಯಾದ ಆಯ್ಕೆ ಆತೀರಿ. ಆ ರೀತಿ ಈ ಸಲ ಆರೆಗ್ಲ ಕಾಂಗ್ರೆಸ್ ಹಿಡಿದ ಅಭ್ಯರ್ಥಿ ಆರಿಗೆ ಈ ಸಲ ಒಂದು ಹೊಸ ಆಯ್ಕೆ ಯಾರ ಆರ್ಲ ಒಂದು ಜವನಿ ಆರೆಗೆ ಓಟ್ ಕೊರಲಿ ಆತ ಈ ಸಲ ಆರೆಗೆ ಒಂದು ಚಾಯ್ಸ್ ಚೇಂಜ್ ಮಾಡ್ಕೊಳ್ಳಿ ಆಯ್ತು ಸರ್. ನಮ್ಮ ದಲಪಾತಿಯರಿಗೆ ಗಿಜ್ಜಿ ಈ ಬಾರಿ ನಿಮ್ಮ ಆಯ್ಕೆ ಯಾರ್ದು, ಯಾಕೆ ಬರಬೇಕು ಅವರು ಅಂತ ಹೇಳುವಂಥ? ನಮ್ಮ ಆಯ್ಕೆ ಹರೀಶ್ ಪುಂಜ. ಯಾಕಂತೇಳಿದರೆ ಈಗಾಗಲೇ ಅನೇಕ ಕಡೆ ರೋಡಾಗಲಿ ಆಗಲ ಸೇತುವೆ ಆಗಲಿ ಅದೇ ನೀರಾವರಿ ನಮ್ಮದಲ್ಲಿ ನಮ್ಮ ಕಡೆ ಅಣೆಕಟ್ಟುಗಳು ಒಂದೆರಡು ಮೂರು ಅಣೆಕಟ್ಟಾಗಿ ಮಾಡಿ ಕಿಂಡಿ ಅಣೆಕಟ್ಟೆಲ್ಲ ರಚನೆ ಮಾಡಿದ್ದಾರೆ. ಕೃಷಿಕರಿಗೆ ತುಂಬ ಉಪಯುಕ್ತವಾದಂತಹ ಕೆಲಸಗಳನ್ನು ಮಾಡಿರೋ ಕಾರಣ ನಮಗೆ ಹರೀಶ್ ಪುಂಜವರು ಬರಬೇಕು ಅಂತ. ಆದರೆ ರಕ್ಷಿಶು ರಾಮೇಶ್ವರ ಹೊಸ ಅಭ್ಯರ್ಥಿ ಕಾಂಗ್ರೆಸ್ನಿಂದ, ಅವರಿಗೂ ಕೂಡ ಒಂದು ಆಯ್ಕೆಯನ್ನು ಅಥವಾ ಚಾನ್ಸ್ ಕೊಡ್ಬೋದಲ್ಲ. ಹಾಗೂ ಆದಿತ್ಯನಾರಾಯಣ ಕಲ್ಲಾಜ್ ಅಂತ ಹೇಳುವಂಥ ಒಬ್ಬರು ಪಕ್ಷೇತರ ಅಥವಾ ಏನು ರೈತ ಅಭ್ಯರ್ಥಿ ಇದ್ದಾರೆ, ಅವರಿಗೆ ಕೊಡ್ಬೋದಲ್ಲ, ರೈತರಿಗೆ ಇನ್ನೂ ಉಪಕಾರ ಆಗ್ಬೋದಲ್ಲ. ಅಂದರೆ ನಮಗೆ ಈ ಸಲ ಅಂದರೆ 5 ವರ್ಷ ಈಗ ಆಳ್ವಿಕೆ ಮಾಡಿದವರು ಉತ್ತಮ ರೀತಿಯಲ್ಲಿ ಮಾಡಿದ ಕಾರಣ ನೆಕ್ಸ್ಟ್ ವರ್ಷದವರಿಗೆ ಕೊಡುವ ಅಂತೇಳಿ ಒಂದು ನಮ್ಮ ಒಂದು ಆಯ್ಕೆ. ಹರೀಶ್ ಪುಂಜರಿಗೆ ಹಾಗಾದರೆ ಈ ಬಾರಿ ಹೆಚ್ಚಿನ ಒಲ ಇರುವಂಥದ್ದು ಈ ಪರಿಸರದ? ಹೌದು, ಹೆಚ್ಚಿನ ಒಲ ಇದೆ. ಅದೇ ಬೆಳ್ತಂಗಡಿಯಲ್ಲಿ ಹರೀಶ್ ಪುಂಜರಿ ಅಂತ ಇರ್ಬೋದು. ಯಾಕೆ ಹರೀಶ್ ಪುಂಜರು? ಅವರೇ ಒಳ್ಳೆ ಕೆಲಸ ಮಾಡಿದಾರಲ್ಲ ಅವರು, ಒಳ್ಳೆ ಕೆಲಸ. ಹೌದು ಹೌದು. ಈ ಪರಿಸರದಲ್ಲಿ ಏನೆಲ್ಲ ಕಾರ್ಯಗಳು ಅವರಾಗಿದೆ ಅಂದರೆ ನಿಮ್ಮ ಒಂದು ಮನೆ ಹತ್ರ ಅದೇ ಏನೆಲ್ಲ ಕೆಲಸಗಳು ಮಾಡಿದ್ದಾರೆ, ಯಾರು ಯಾರು ಏನು ಕೆಲಸ ಮಾಡಿದ್ದಾರೆ? ರೋಡ್ ಇದ್ದ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರೇ ಹರೀಶ್ ಪುಂಜರು ಅವ್ರದ್ದರಿಂದ. ಮತ್ತು ಕರೆಂಟ್ ಇದ್ದು ಮಾಡ್ತಾರೆ ಅಂತ ಹೇಳಿದ್ದಾರೆ, ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದು ಮಾಡಿದ್ದಾರೆ, ಟಿ ಸಿ ಎಲ್ಲ ತುಂಬ ಇದು ಆಗಿದೆ ಅಲ್ಲ. ಹೌದು ಹೌದು. ಬಂಗೇರರು ಕಳೆದ 5 ಟರ್ಮಲ್ಲಿ ವಿನ್ ಆಗಿದ್ದರು, ಕಳೆದ ಬಾರಿ ಮಾತ್ರ ಹರೀಶ್ ಪುಂಜರು ವಿನ್ ಆಗಿರುವಂಥದ್ದು. 5 ಟರ್ಮಲ್ಲಿ ಏನೆಲ್ಲ ಬಂಗೇರರ ಕಾಲದಲ್ಲಿ ಕೆಲಸ ಆಗಿದೆ ಕಾಂಗ್ರೆಸ್ನಿಂದ? ಅಂದರೆ ಅದು ಬಂಗೇರ ಕೆಲಸ ನನಗೆ ಅಷ್ಟು ಗೊತ್ತಿಲ್ಲ. ಆಗಿಲ್ಲ ಇಲ್ಲ, ಇವರು ಒಳ್ಳೆ ಕೆಲಸ ಮಾಡಿದ್ದರು. ಹರೀಶ್ ಪುಂಜರಿಗೆ, ಹರೀಶ್ ಪುಂಜರಿ ಬಿಜೆಪಿಗೆ, ಬಿಜೆಪಿಗೆ ಯಾಕೆ ಬಿಜೆಪಿಗೆ? ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ. ಹಾಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ಹಾಗಾದರೆ ಖಂಡಿತವಾಗಿ ಬಿಜೆಪಿ ಬರ್ತದೆ ಅಂತ ಹೇಳುವಂಥದ್ದು. ಈ ಸಲ ಬರದಿದ್ದರೆ ಇನ್ನು ಬರಲಿಕ್ಕಿಲ್ಲ ಬಿಜೆಪಿ ಬೆಳ್ತಂಗಡಿಯಲ್ಲಿ. ಬರ್ತದೆ ಅಂತ ಹೇಳುವಂಥದ್ದು ನೀವು? ಬರ್ತದೆ, ಗ್ಯಾರಂಟಿ 100%. ಈಗ ರಕ್ಷಿತ್ ಶಿವರಾಮ್ ಅವರು ಕೂಡ ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿ ಹೊಸ ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದಾರೆ, ಅವರಿಗೆ ಸಹ ಚಾನ್ಸ್ ಕೊಡ್ಬೋದಲ್ಲ ಈ ಬಾರಿ? ಇಲ್ಲ ಇಲ್ಲ, ಹರೀಶ್ ಪುಂಜರಿ ಒಳ್ಳೆ ಕೆಲಸ ಮಾಡಿದಾರಲ್ಲ ಅವರಿಗೆ. ಅವರಿಗೆ ಹಂಗೆ ಸಪೋರ್ಟ್ ಬಿಜೆಪಿ ಇದೆ, ಬಿಜೆಪಿಗೆ ಹರೀಶ್ ಪುಂಜರಿಗೆ. ಹೌದು, ಯಾಕೆ ಹರೀಶ್ ಪುಂಜರಿಗೆ? ಹರೀಶ್ ಪುಂಜಾ ಅವ್ರು ತುಂಬ ಹೆಲ್ಪ್ ಎಲ್ಲ ಮಾಡಿದ್ದಾರೆ. ನಿಮ್ಮ ಪರಿಸರದಲ್ಲಿ ಏನೆಲ್ಲ ಕೆಲಸಗಳಾಗಿದೆ ಅವರ ಅವರ ಒಂದು ಆಡಳಿತ ಸಮಯದಲ್ಲಿ 5 ವರ್ಷದಲ್ಲಿ? ರೋಡ್ ಇದ್ದು ತುಂಬ ಕೆಲಸ ಎಲ್ಲ ಆಗಿದೆ. ಈ ಬಾರಿ ಯಾರು ಬರ್ಬೋದು ಬೆಳ್ತಂಗಡಿ ತಾಲೂಕಿನಲ್ಲಿ? ಹರೀಶ್ ಪುಂಜಾ ಅವರು. ಹರೀಶ್ ಪುಂಜಾ, ಯಾಕೆ ಹರೀಶ್ ಪುಂಜಾ? ಬೇರೆ ಅಭ್ಯರ್ಥಿಗೂ ಆಯ್ಕೆ ಒಂದು ಆಪ್ಷನ್ ಕೊಡ್ಬೋದಲ್ಲ ಈ ಬಾರಿ? ಕೊಡ್ಬೋದು, ಅವರಂದ್ರೆ ತುಂಬ ಇದು ಮಾಡಿದಾರಲ್ವಾ, ಕೆಲಸ ಮಾಡಿ ಕೆಲಸ ಮಾಡಿದ್ದಾರೆ. ಹರೀಶ್ ಪುಂಜರ್ ಒಂದು ಹರೀಶ್ ಪುಂಜಾ ಬೇತೆ ರಕ್ಷಿತ್ ಶಿವರಾಮ್ ಉಳ್ಳೇರು ಅಕ್ಬರ್ ಉಳ್ಳೇರು ಎಸ್ ಡಿ ಪಿ ಐಡ್ ಕಾಂಟ್ರಾಕ್ಟರ್ ಹರೀಶ್ ಪುಂಜರ್ ಎಡ್ಡೆ ಬೆಲೆ ಮಲ್ದಿರ ಮುಲ್ಪ ಎಡ್ಡೆ ಬೆಲೆ ಮಲ್ತೀರ ಮಲ್ತೀರ ಗಂಗಾಧರ್ ನಾಯ್ಕ ಅಂತ. ಬೆಳ್ತಂಗಡಿ ತಾಲೂಕು ಕೂಡ ಹರೀಶ್ ಪುಂಜೇರಿ ಸಾಧಾರಣ ಬೆಲೆ ಮಲ್ತನ ಮಾಡಿ ದಾದಾಪುರ ಬೆಲೆ ಆಯ್ತು ಸರ್. ಈ ಪರಿಸರ ಪರಿಸರ ರೋಡ್ದಾಪುರ ರೋಡ್ ಬೆಲೆ ಒಂದು ಉಂಟು ಅಥವಾ ದಾದಾಪುರ ಅನುದಾನ ಬೈದಿನಿ ಈ ಪರಿಸರ ಕೊಕ್ಕಳ ಪರಿಸರ ಅನುದಾನ ಆಯ್ತು 90 ಕೋಟಿ ಆಯ್ತು. ಈ ಸರಿ ಬಿಡುಗಡೆ ಮಾಡ್ತೀರಿ ಅಂಜನಿ ಗ್ರಾಮ ಪಂಚಾಯತಿ ಚಾನ್ಸ್ ಉಂಟು ಬುಕ್ಕ ಪನ್ನೀರಾಬುಜಿ ಲಕ್ಷ್ಮೀ ಶಿವರಾಮ್ ಈ ಸಲ ಕಾಂಗ್ರೆಸ್ ಉಂತದಿರಿ ಸರ್. ಅರೆ ದಾದಾ ಪನ್ಪರ್ ಹೊಸ ಜನ ಅಂತ ಹೊಸ ಮುಖ ಹೊಸ ಪರಿಚಯ ಒಂದು ಅವಕಾಶ ಕೊರೋಲಿಯ ಜನ ಕೊರುವೇರ ಈ ಸಲ ಜನ ಕೊರಿಯರ್ ಉಂಟು ಇಲೆಕ್ಷನ್ ಪನ್ನೀರಾಬುಜಿ ವರ್ಷ ಚೇಂಜ್ ಬಿಜೆಪಿ ದಾಯಿ ಸರ್ ಬಿಜೆಪಿ ಬಿಜೆಪಿ ಸರ್ತಿ ಅಡ್ಡ ಬೇಲೆ ಅಂತೀರಿ ಅಂಜ ಐಕೋಡದು ಅಂದು ನಿಖಲ ಪರಿಸರ ಕಲೆಂಜ ಅಂಚೆ ಪರಿಸರ ದಾದಾಪುರ ಬೇಲೆ ಆತನ ಸರ್ ಮಾರ್ಗದ ಒಂದು ಬೇಲೆ ಆತನ ದೇವಸ್ಥಾನದ ಅಭಿವೃದ್ಧಿ ಆತಂದು ದೇವಸ್ಥಾನ ಬಳಿನ ಸೌಲಭ್ಯ ಕೊಡ್ತೀರಿ ಭೂತಸ್ಥಾನ ದೇವಸ್ಥಾನಪುರ
ಅಂಚ ಬೆಳ್ತಂಗಡಿ ತಾಲೂಕು ಬಿಜೆಪಿ ಬರ್ತಾನೆ ಅಭಿಪ್ರಾಯ ಅಭಿಪ್ರಾಯ ಸರ್ ಓಕೆ ಈ ಸಲ ರಕ್ಷಿತ್ ಶಿವರಾಮು ಒಂಜಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅದು ಉಂತುದೀರ ಆರ್ಲ ಯುವಕ್ಕೆ ಆರಿಗ್ಲ ಒಂಜಿ ಚಾನ್ಸ್ ಕೊರಲೇತ ಈ ಸಲ ಮೂಲ ಅಭಿವೃದ್ಧಿಯ ದೃಷ್ಟಿ ಹರಿಸ್ ಪುಂಜೆರೆ ಬೋಡಾಯ್ ನಾತ್ ಬೇಡ ಬೇಲೆ ಮಲ್ತೇರು ಮಲ್ತೇರು ಅಂಚಾದ ಹರಿಸ್ ಪುಂಜೆರೆ ಬರಡು ಪಕ್ಷ ಅಂದತ್ತು ಪಕ್ಷ ಎಂಕ್ಲು ಬಿಜೆಪಿ ದುಂಬುಡ್ದ ಬಿಜೆಪಿ ಆಂಡಲ ಅಭಿವೃದ್ಧಿ ದೃಷ್ಟಿ ಹರಿಸ್ ಪುಂಜೆರಿ ಯಾರು ಟಾಪ್ ಡೂಲರ್ ವಿನ್ ಆಪೇರ್ 50,000 ಲೀಡ್ರೆ ವಿನ್ ಆಪೇರ ಈ ಮಿಷನ್ ಬುರಿಜಾಂಡ್ ಎಂಚ ಇತ್ತು ದುಂಬು ನಿಖಲ್ ಪಂಡ ಜವನಾಟಿಗೆ ಡಿಪ್ಪನಾಗ ಓಟು ಬರ ಎಂಚ ಪಾಡೊಂದಿತ್ತಾರೆ చిన్న ఏదైనా చిన్న పుత్త అరవద్దు ఆ చిన్నకి ఓటు పడేది అందు ఇంక కొట్టారు ఆయన సాయి హరీష్ పుంజారి సుమారు వేరే మళ్ళీ పోయారు ఏదో వర్ష రావున్న బేలిపుర ఈ సర్ది మళ్ళీ రావున్న ఆతుండు దాదాపుర నిఖిల పరిసర అథవా నిఖిల నిఖిల హెల్ప్ దాదాపుర ఎంకల ఎన్న గ్రామ కళింజ కళింజడు 5 దుమ్ రోడ్డు అంచెని ఇత్తుండు ఈ సర్తి ఎడ్డాతుంది రోడ్డు ಈಸಲ ರಕ್ಷಿತ್ ಶಿವರಾಮ್ಲ ಉಳ್ಳೇರು ಅಂಚೆ ಆದಿತ್ಯನಾರಾಯಣ ಕೊಲ್ಲಾಜೇಂದ್ ರೈತ ಪಕ್ಷ ಉಳ್ಳೇರು ರೈತ ಸಂಘದ ಪಕ್ಷ ಎಸ್ ಡಿ ಪಿ ಹಿಡಿದು ಅಕ್ಬರ್ ಉಳ್ಳೇರು ಮುಕ್ಕಲು ಮಾತಿರ್ಲ ಒಂಜಿ ಒಂಜಿ ಯುವಕರೇ ಉಳ್ಳೇರು ಮಕ್ಕಳಿಗೆಲ್ಲ ಒಂಜಿ ಚಾನ್ಸ್ ಕೊರಿಲ್ಲ ಕುರುವೇರ ಜನಕುಲ ತಾಲೂಕಿನ ಜನತೆ ಈ ಸರ್ತಿ ಏನು ಕ್ಲೈಮ್ ಬೇರೆ ಹರೀಶ್ ಪುಂಜೇರಿ ಹರೀಶ್ ಪುಂಜೇರಿ ಸರ್ ಆರು ಬಂಡ ಮಸ್ತ್ ಬೇಲೆ ಮಲ್ತೀರಿ ಅಭಿವೃದ್ಧಿ 5 ಆವನ್ನ ಪೂರ ಆರು ಖಾಲಿ 5 ಮಲ್ತದ ಉಜ್ಪಾದಿರ್ ದೇವ ದೇವಸ್ಥಾನ ಲೀಗ್ ಎಡ್ಡ ಜೀರ್ಣೋದ್ಧಾರದ ಬಗ್ಗೆ ಎಟ್ಲ ಎಡ್ಡ ಒಂಜಿ ಜನಕುಲ್ನ ಪ್ರೀತಿ ವಿಶ್ವಾಸನು ಆರು ಒಂಜಿ ಗಳಿಸದಿರ್ ನೆಕ್ಸ್ಟ್ ಹರೀಶ್ ಪುಂಜೇರಿ ವಿನ್ನಾಯರಿಂದ ಆಂಡ ನೆಕ್ಸ್ಟ್ ಇಂಚನೆ ಬೇಲೆ ಮನ್ಪೇರ ಭರವಸೆ ಉಂಟು ಖಂಡಿತ ಭರವಸೆ ಉಂಟು ಪಂಡ ಎಂಕ್ಲ ಮಾಂತೇರ್ನಲ್ಲ ಒಂಜಿ ಲವ ಲವಲಿಕ್ಕೇಡು ಉಳ್ಳಿರಾರ ಅಂಚರ್ದಾರ ಒಂಜಿ ಮಲ್ಪುವೇರು ಬಣ್ಣ ವಿಶ್ವಾಸ ಎಂಕ್ಲೇ ಉಂಟು ರಕ್ಷಿತ್ ಶಿವರಾಮ್ಲ ಈ ಸಲ ಕಾಂಗ್ರೆಸ್ ಹಿಡಿದು ಕಣಕ್ಕೆ ಜತದೇರಿ ಸರ್ ಬೆಳ್ತಂಗಡಿ ತಾಲೂಕು ಆರೆ ಕೊಂಚಿ ಚಾನ್ಸ್ ಕೊರಿಲ್ಲ ಈ ಸಲ ಇಜ್ಜಿ ಸರ್ ಎಂಕ್ಲ ಬಂಡ ಅಭಿವೃದ್ಧಿ ತೂತ ಕಾಂಗ್ರೆಸ್ ಕೊರದು ಮಸ್ತ್ ತೂತ ದಾಲ ಒಂಜಿ ಅಭಿವೃದ್ಧಿ ಆದಿಜ್ಜಾಂಡ್ ಅಂಚೆ ಈ ಸರ್ತಿ ಇತ ಕರಿನ ಖಾಲಿ 5 ಆರು ಅವೇ 5 ಬೋಡಾಯಿನ ಅಂಚಿನ ಒಂಜಿ ವ್ಯವಸ್ಥೆ ಮಲ್ತಿದ್ದೀರ ಅಭಿವೃದ್ಧಿ ಮಲ್ತೀರಿ ಪೂರ ಮಲ್ತಿದ್ದೀರಿ 5 ಅಂಚಿನ ಅಭಿವೃದ್ಧಿ ಮಲ್ತೀರಿ ನಾನು ಕೆಲವು ಎಲ್ಲೆಲ್ಲ ಬೇಲೆಲ್ಲ ಆರು ನಾನು ದುಂಬುಗಲ ಆರು ಮಂತ್ರಿ ಅವಡು ಅಂದ್ಕೊಂಡು ಕೊಂಚ ಆಸೆ ಹರೀಶ್ ಪುಂಜರ ರಕ್ಷಿತ್ ಶಿವರಾಮ್ ಉಳ್ಳೇರು ಹರೀಶ್ ಪುಂಜರ್ ಉಳ್ಳೇರು ಏರ್ ಬೇಲೆ ಮಲ್ದೇರಿ ಏರ್ ವಿನ್ನಾವೇರು ಈರ್ನ ಓಟು ಅಂದ್ರೆ ಬಂಡ ನಿಖಿಲ ಪರಿಸರ ಏರಿಗೆ ಜಾಸ್ತಿ ಒಲ ಉಂಟು ಹರೀಶ್ ಪುಂಜೇರಿ ಕಳೆದ 5 ಎಡ್ಡ ಬೇಲೆ ಮಲ್ದಿರಂದು ಮಾತೆಲ್ಲ ಬಂದೊಂದು ಹೊಸ ಜನ ಬರಡು ಅಭಿವೃದ್ಧಿ ಸಮೀಕ್ಷೆ ಪ್ರಕಾರ ನಮ್ಮ ಮೊದಲಿನ ಶಾಸಕರೇ ಬರ್ತಾರೆ ಅವರು ಮಾಡಿರುವ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ಜನ ಅವರನ್ನು ಮರೆಯಲ್ಲ ಮರೆಯುವುದಿಲ್ಲ ಎಲ್ಲರೂ ಅವರಿಗೆ ಬೆಂಬಲ ಖಂಡಿತವಾಗಿ ಕೊಡ್ತಾರೆ ಅಂತ ನಿಮ್ಮ ಗ್ಯಾರಂಟಿ ಸರ್ ರಕ್ಷಿತ್ ಶಿವರಾಮ್ ಈ ಸಲ ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಪೈಪೋಟಿ ಜೋರಾಗಿದೆ ಅಂತ ಹೇಳುವಂಥ ಮಾತುಗಳು ಈಗಾಗಲೇ ಜನರಿಂದ ಕೇಳಿ ಬರ್ತಿದೆ ಕಾಂಗ್ರೆಸ್ನಿಂದ ಆಗಿರ್ಬೋದು ಬಿಜೆಪಿಯಿಂದ ಆಗಿರ್ಬೋದು ಅವ್ರಿಗೆ ಈ ಜನರು ಏನಾದರೂ ಚಾನ್ಸ್ ಕೊಡ್ಬೋದು ಈ ಬಾರಿ ರಕ್ಷಿತ್ ಸುವರ್ಣರ ಬಗ್ಗೆ ನಮಗೆ ಪರಿಚಯನೂ ಇಲ್ಲ ಅವರು ಇವಾಗಷ್ಟೇ ನಮ್ಮ ಇದಕ್ಕೆ ಮೊನ್ನೆ ಕಾಂಗ್ರೆಸ್ಸಿಂದ ಅನೌನ್ಸ್ ಆದಾಗ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಗೊತ್ತಾಗಿರೋದು ಪರಿಚಯ ಇರಲಿಲ್ಲ ನಿಮ್ಮ ಪರಿಚಯನೇ ಇರಲಿಲ್ಲ ಮುಖ ಪರಿಚಯನೂ ಇರಲಿಲ್ಲ ಇಲ್ಲ ಇಲ್ಲ ಗ್ಯಾರಂಟಿ ನಿಮ್ಮ ಹೆಸರು ರಾಜು ಅಂತ ಸರ್ ಈ ಬಾರಿ ಯಾರು ವಿನ್ ಆಗ್ಬೋದು ಸರ್ ಬೆಳ್ತಂಗಡಿ ತಾಲೂಕಿನಲ್ಲಿ ಯಾರಿಗೆ ಶಾಸಕರ ಗದ್ದುಗೆ ದೊರಕಬಹುದು ಹೇಳಲಿಕ್ಕೆ ಆಗೋದಿಲ್ಲ ಯಾರು ಬರ್ತಾರೆ ಅಂತಾರೆ ನಾವು ಯಾರು ಬರ್ತಾರೆ ಅವರಿಗೆ ನಮ್ಮ ಎಲ್ಲ MLA ಅವರಿಗೆ ಬಂದವರು ಅದ ಕಾರಣವಾಗಿ ನಿರೀಕ್ಷೆ ಅಂತ ಯಾರು ಅಂತ ನಮಗೆ ಹೇಳಲಿಕ್ಕೆ ಬರೋದಿಲ್ಲ ಪೈಪೋಟಿ ಇದೆ ಅಂತ ಹೇಳುವಂಥ ಪೈಪೋಟಿ ಇರ್ಬೋದು ಕಳೆದ 5 ಶಾಸಕ ಹರೀಶ್ ಪುಂಜಾರ ಅವರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳುವಂತಹ ಮಾತುಗಳು ಈಗಾಗಲೇ ಮತದಾರರು ಅಥವಾ ಜನಸಾಮಾನ್ಯರು ಹೇಳ್ತಿದ್ದಾರೆ ಅದನ್ನು ನೀವು ಒಪ್ಕೊಳ್ತೀರಾ ಖಂಡಿತ ಮಾಡಿದ್ದಾರೆ
ಈ ಭಾಗದಲ್ಲಿ ಏನೆಲ್ಲ ಅವರು ಮಾಡಿರುವಂತಹ ಕೆಲಸಗಳು ನೀವು ಹೇಳುದಾದ್ರೆ? ಕೆಲಸಗಳು ಅಭಿವೃದ್ಧಿ ಕೆಲಸಗಳು, ರೋಡಿನ ಕೆಲಸ ಇರ್ಬೋದು, ಬೇರೆ ಬೇರೆ ಕೆಲಸಗಳನ್ನೆಲ್ಲ, ದೇವಸ್ಥಾನದ ಬ್ರಹ್ಮಕಲಶ ಉತ್ಸವ ಅದರದಲ್ಲಿ ಒಂದು ಕೆಲಸಗಳನ್ನು ಮುತುವರ್ಜಿ ಅಂತಕೊಂಡು ಎಲ್ಲ ಕೆಲವು ಸಾಧಾರಣ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ. ಅದರ ಬಗ್ಗೆ ನಾವೇನು ಹೇಳಲಿಕ್ಕೆ, ಹೆಚ್ಚಿಗೆ ಹೇಳಲಿಕ್ಕೆ ನಾನು ಬಯಸೋದಿಲ್ಲ. ಜಯರಾಮ್ ಶೆಟ್ಟಿ. ನನ್ನ ಚುನಾವಣೆ ಎಲೆಕ್ಷನ್ ಉಂಟು ಮೇ 10ಕ್ಕೆ. ಬೆಳ್ತಂಗಡಿ ತಾಲೂಕು ಒಂಜಿ ಶಾಸಕರಾದ ಏರು ಬರುವರು ಈ ಸಲ ಅಂದಾಜು? ಶಾಸಕರೇ ಸೇರ್ತಿ ಪುಂಜಾರ ಬರುವುದರ ಒಟ್ಟು ಉಂಡು ಬುಕ ಅಭಿವೃದ್ಧಿ ತೆಟ್ಟು ತೊಂದರೆ ಅಜ್ಜಿ ತೊಂದರೆ ಅಜ್ಜಿ. ಬುಕ ಅಕ್ರಮ ಸಕ್ರಮ ಅಟ್ಟೊಂಜಿ ಒಂದ್ರ ಮಾಂತೆರ್ನಲ್ಲ ಇಂಥ ಪಾಪದಗಳನ್ನ ಫೈಲ್ ಪುರ ಅಂಜನೆ ಬಾಕಿ ಅದನ್ನು ಅಯ್ಯನ್ನು ಬತ್ತೆರ್ನ ನೆಕ್ಸ್ಟ್ ಗಲ್ನಾರು ಮಲ್ತು ಕೊಡೋಣ ಇಂಗ್ಲೂ ಅಭಿಪ್ರಾಯ ಅದು. ಸರ್, ರಕ್ಷಿತ್ ಶಿವರಾಮ್ ಕಾಂಗ್ರೆಸ್ದ ಅಭ್ಯರ್ಥಿ ಆದ ಈ ಸಲ ಆಯ್ಕೆ ಆತೀರಿ, ಹೊಸ ಅಭ್ಯರ್ಥಿ. ಅಂಚನೆ ರೈತ ಸಂಘದ ಆದಿತ್ಯನಾರಾಯಣ ಕಲ್ಲಾಜಿ ಅಂದುಲ್ಯರು, ಎಸ್ ಡಿ ಪಿ ಎರಡು ಅಕ್ಬರ್ ಅಂದುಲ್ಯರು, ಬುಕ್ಕ ತುಳುನಾಡ ಪಕ್ಷದ ಕ್ಯಾಂಡಿಡೇಟ್ ಉಲ್ಲೇರು. ಸರ್, ಮುಕ್ಲಿಗೆ ಪೂರ ಚಾನ್ಸ್ ಕೊರೋಲಿ ಕೊರುವೆ ಈ ಸಲ ಜನ ಆದರೆ ಇಲ್ಲಿ ಕೊರುವಾರ ಯುವಕ ಇರತ್ತಾರ ಜನ ರಕ್ಷಿತ್ ಶಿವರಾಮಗ್ಲ ಆದ್ಯತೆ ಉಂಡು ತೊಂದರೆ ಅಜ್ಜಿ. ಹಾಂ, ಅಂದ ಜವಣರ್ನ ಹೋಗ್ಸು ಅಂತ ಇಪ್ಪು ಅರೆಗಲ ಕೊರಳಿ ಎಲ್ಲ ಬೇರೆ ಬರಲೇ ಕೊನೆ ಒಂದು ರಕ್ಷಿತ್ ಶಿವರಾಮಲ್ಲ ಹೆಂಗ್ ಪುಂಡೇರ್ ಅಂತೂ ಇತ್ತುನಾರಿ ಅಂದ್ರೆ ಪುಂಡೇರ್ನ ಅಭಿವೃದ್ಧಿಯ ಬಗ್ಗೆ ಬಾಟೇರ್ರೆ ಅಜ್ಜಿ ಅಭಿವೃದ್ಧಿ ಆತುಂಡು. ಅವ ಏನು ಬೇರೆ ಬರಲೇಕ ಒಂದು ಅಕ್ರಮ ಸಕ್ರಮ ಒಂದು ಜನಕ್ಕೆ ಒಂಚೂರು ಉಂಡುಂಡು ಮೂಲು ಇಜ್ಜಿ ಅವು ಲಾಸ್ಟ್ಗೆ ಮಲ್ಪುವ ಲಾಸ್ಟ್ ಮಲ್ಪು ಅಂದ್ರೆ ಲಾಸ್ಟ್ ಅಂಚನ ಇಟ್ಟು ಪೆಂಡಿಂಗ್ ಆತು ಓಟು ತುಂಬು ಪೂರ ಮಲ್ಪುವ ಅಂದೇರು ಅದಕ್ಕೂ ಮಲ್ತಿದ್ದೀರಿ ಅಂತೂ ನೆಕ್ಸ್ಟ್ ಅಲ್ಲಿ ಒಂಜಿ ಬತ್ತೇರ್ ನೊಂಜಿ ಮಲ್ತು ಬುಡಿಯರ್ನ ಪಾಪ ದಾಖಲೆ ಏತೋ ಜನಕ್ಕೊಂಜಿ ಉಂಡುಂಡು ಅಂತ. ಸೌಲಭ್ಯ ಮಂತ್ ಗೊತ್ತಿರ ರೋಡ್ ಅವು ನಿಮ್ಮದ ಮಂತ್ ಗೊತ್ತಿರ ಅಂಜಾಡಿ ಹರೀಶ್ ಮುಂಜಾರಿ ಇರ್ನಾರು ರೋಡ್ ಮಂತ್ ಗೊತ್ತಿರಿಗೆ ಬುಕ್ಕದಾಯ್ತು ಮತ ಒಂದು ಕಾಂಗ್ರೆಸ್ ಇರ್ದ ಈ ಸಲ ರಕ್ಷಿತ್ ಶಿವರಾಮು ಅಂಚಮಂಡು ಇಂಕ್ಲ ವಿರುದ್ಧ ಹೋಗ್ತು ಭಾರಿ ಫೈಟ್ ಉಂಟು ಮಾತ್ರ ರಡ್ ರಕ್ಷಿತ್ ಶಿವರಾಮ್ ಆಗಿಲ್ಲ ಹರೀಶ್ ಮುಂಜಾರಿ ಆಗಿಲ್ಲ ಹರೀಶ್ ಮುಂಜಾರಿ ಬರುವೇರಿ ದಾದಾಪುರ ಬೆಲೆ ಮಲ್ದಿರಿಗೆ ಪರಿಸರ ಇರ್ಲಿದ್ದ ಅದನ್ನು ಹೆಲ್ಪ್ ಮಾಡಿದ್ರ ಅಥವಾ ಸಾರ್ವಜನಿಕರಿಗೆ ಹಾಪನಲ್ಕದನ್ನು ಹೆಲ್ಪ್ ಮಾಡಿದ್ರೆ ರೋಡ್ ಎಡ್ಡೆ ವರ್ಕ್ ಮಾಡ್ತೀರಿ ಮಾತಾಗೋಡಿ ಇಡ್ಲ ಮೂಲ ಎಡ್ಡೆ ವರ್ಕ್ ಮಾಡ್ತೀರಿ ಮಸ್ತ್ ಜನ ಬಂದೊಂದುಲ್ಲೇರು 50 ವರ್ಷದ ಆ ಒಂದಿನ ಬೇಲೆಪುರ ಇತ್ತೆ 500 ವರ್ಷದ ಹರೀಶ್ ಪಿಂಜರಿ ಬತ್ತಿ ಬುಕ್ಕ ಆ ಒಂದು ಅವು ಸತ್ಯನ? ಹಾಂ ಕರೆಕ್ಟ್ ಸತ್ಯನ. ಹಾಂ ಸತ್ಯ ಮೈನ್ ಆದ ರೋಡ್ ದ ಮೈನ್ ಜನಕ್ಲೆ ಬೋರ್ಡ್ ಏನೋ ರೋಡು ರೋಡ್ ಎಡ್ಡೆ ಮಾಡ್ತೀರಿ ತೊಂದರೆ ಅಜ್ಜಿ. ಹಾಂ ಪಂಚಾಯತ್ ಬೇರೆ ಮಲ್ಲಪುರ ಆರೇ ಮಲ್ತೀರಿ ಫೈಟ್ ಬರುತ್ತೆ ಇನ್ನ ಬಿಜೆಪಿ ಬರ್ಪನ ಐತಿ ದುಂಬು ಓಟು ಗುಂಟು 5 ವರ್ಷ ಆಗಲ ಅದಕ್ಕೆ ಮನಪೇ ಜನ ಅಗಲ್ದಾಗ ಏನೋದು ಬೇಬೇಗ ಓಟು ಗುಂಟು ಅಗಲ್ದ ಹಾ ಓಟು ಇನ್ ಒಂಜಿ ಬರ್ತಿದ್ದು ಇನ್ನ ಪುನಃ ಬುಕ್ಕೊಂಜ ತೆಗಿಸೇ ಬಂದ ಅವು ಸರಿಯಾ ಅಪ್ಪ ಸ್ವಲ್ಪ ಎಂಕ್ಲ ಅಲ್ಲಿ ಓಟು ಬಂದ ಅಗ್ಲೇದೆ ಅಗ್ಲ ಸುರುಗೆ ಒಂಜಿ ವೈಕ್ಲೆ ಸೇರದಾಗ್ಲಿ ಸೇವನೆ ಇದು ಬುಕ್ಕ ಸರಿಯಾ ಪೋಪು ನಾವು ಅಂಚ ಬೆಳ್ತಾನೆ ತಾಲೂಕು ಏರ್ ಬರ್ಬೇರಲ್ಲ ಇತ್ತ ಫನ ಬಾಪುಜಿ ಸಂಸ್ಥೆ ಏರ್ಕೆ ಫನ ಬಾಪುಜಿ ಬೇಲೆಪುರ ಏರ್ ಮಲ್ದೇರ್ ಜಾಸ್ತಿ ಬೇಲೆ ಅಭಿವೃದ್ಧಿ ಕಾಮಗಾರಿ ಮೂಲಭೂತ ಸೌಕರ್ಯ ಆಗೋದು ನೀರ್ದ ರೋಡ್ ದರ ಏರ್ ಮಲ್ದೇರ್ ನೀರ್ ದುಂಬು ನೀರ್ ಬೇಲೆ ಹೋಗ ದುಂಬೆ ಬಂತು ನಿಂಚಿನ ಒಂಜಿ ಗುವೆ ಓದುದು ಅಂತ ಅಂಚಿನ ರೈಲ್ದ ಮಾರ್ಗ ಹೋಗ ದುಂಬೆ ಆತಿಜ ಕೆಲವು ಪೇಪರ್ ದಿತ್ತೆ ತೂಪೆ ಪತ್ತವರಿಯನ್ನ ಗೊತ್ತೇರು ದುಂಬು ಏರ ಕಾಲದ ನಂಚಿನ ದಾಸವಲ್ಲ ಮನವಲ್ಲ ದಾಸವಲ್ಲ ಇಲ್ಲ ಆಗ್ಲಿ ಏರದಲ್ಲ ದುಡ್ಡು ಕಲೆಸವಂತಿದ್ದೀವಿ ಅಲ್ಪ ಬೂರ್ ನಂಚಿನ ದುಡ್ಡುದೇ ಕತ್ತಿದ್ನ ಪ್ರತಿಯೊಂದಿಲ್ಲ ದತ್ತಿ ದೇಶದ ಆಯ್ನ ಬಗ್ಗೆ ಏಪ ಅಂದೆ ಅತ್ತ ಅಜ್ಜಿ ಏನಂದಿ ಜ್ಯೋತಾಸ್ ಇತ್ತೆ ಕೊಪ್ಪು ನಂಚ ಇತ್ತ ಒಂಜಿ ಬೇಲೆ ಆತನ ಇತ್ತಂದ ಆಯ್ತು ಅವು ಈ ಓತುದ ಸಮೇತ ಒಂಚ ಕೊರೈದ್ ಒಯ್ನಿಲ್ಲ ಓತು ನಮ್ಮ ನಾವು ಓತು ಕೊರ್ಪನ ಆಯ್ತ ಬಗ್ಗೆ ಮಂತ್ರ ನಾವು ಭಾರತೀಯ ದತ್ತ ಅಂತೆ ಅತ್ತ ಈ ನಮ್ಮ ನಮ್ಮ ಓಟು ಕೊರ್ಪನ ಬಗ್ಗೆ ಇತ್ತ ಪಾತಿರ್ಗ ಈ ಸಲ ಬೆಳ್ತಂಗಡಿ ಇಡೊಂಜಿ ಇವ್ರನ್ನ ಪ್ರಕಾರ ಇವ್ರ ಎಡ್ಡೆ ಕ್ಯಾಂಡಿಡೇಟ್ ಜನಕ್ಕೂ ಏರೇನು ಆಯ್ಕೆ ಮಾಡ್ಬೇರಿ ಈ ಸಲ ಏನೇನು ಆಯ್ಕೆ ಅಂತ ನಾವು ಕಾಂಗ್ರೆಸ್ ಇರೋದು ರಕ್ಷಿತ್ ಶಿವರಾಮ್
ಬಿಜೆಪಿ ಹಿಡಿದ ಹರೀಶ್ ಪುಂಜರ್ ಉಳ್ಳೇರ್, ಎಸ್ ಡಿ ಪಿ ಹಿಡಿದ ಅಕ್ಬರ್ ಉಳ್ಳೇರ್, ರೈತ ಸಂಘ ಹಿಡಿದು ಆದಿತ್ಯನಾರಾಯಣ ಕಲ್ಲಾಜೆ ಅಂದುಳ್ಳೇರ್, ಬುಕ ತುಳಿಯರ ಪಕ್ಷ ಅಂದುಲ್ಲು ಏರ್ ಬರ್ಬೇರಿ ಈತ ಜನ ಐತಿತ್ತ ಬಂದ್ ಬಾಪುಜು ಎಲ್ಲಂಜಿ ಘೋಷಣೆ ಆಪನ ಎಲ್ಲಂಜಿ ಅಂದಾಜಿಂದ ಒಂಜಿಪ್ಪುನ ಅದೇ ಸಮೀಕ್ಷೆ ಅಂತ ಬಂದ್ಬಿರ ಅದೇ ಸಮೀಕ್ಷೆ ಅಂತ ಬಂದಂದ ಅಂದು ಕಂತ ಇಂದು ಓದುಂದತೆ ಕಂಪ್ಯೂಟರ್ ಓದ್ತುಂದಂದ ಅವು ಏರು ಬರು ಅನ್ನ ಬಾಪುಜಿ ಒಂದು ಒಂದು ಹೊತ್ತು ನಂದು ಸಂತೆ ಜನ ತುತ್ತು ಬರುವತ್ತೆ ಏನು ಮನಬ ಪೂಜೆ ಅಂಚಲ್ಲ ಏನಲ್ಲ ಫುದಾ ಬಂದು ಪೂಜೆ ಕಂಪ್ಯೂಟರ್ ಓದ್ತು ತಪ್ಪು ಅವು ಸರಿಯಾ ಗುದ್ದುನ ಒತ್ತೇ ಮಣ್ಪುಡು ದುಮ್ಮುತ್ತವೆ ಅಮೇರಿ ಕದಗುಲು ಅಂತೂ ಇಲ್ಲೇ ಮುಲ್ಪದ ಇನ್ನು ಒತ್ತು ಪಿಚ್ಚಾ ಹೂವು ಅಂಚನೆ ದುಮ್ಮು ಫೀಲ್ಡ್ ಬಂತು ಇತ್ತು ಒತ್ತುಂದ ಅದು ಏನು ಅಂಚನೆ ಅನ್ಪು ನಾವು ಕಂಪ್ಯೂಟರ್ ಓದ್ತು ಸರಿಯೇ ಎತ್ತವು ಅವೇ ಅವು ದಕ್ಕುನ ಲೆಕ್ಕ ಬೇತ ಪೆತ್ತಿಗೆ ನಾನ್ಲ ನೆತ್ತು ಒತ್ತು ನೈದು ವಿಮೋತ್ತದ ಒತ್ತು ಇತ ಮಂದವ್ಯ ನೆನ್ನೋವ್ಯಾನು ಖೂಬ್ ಸಾಬೇ ಅತ ಕುಂತಿದ್ದೆ ತೂಪಾವನೆಗಿಲ್ ಅಂಚಾನೆ ಎನ್ನ ಬದ ಕೇಸವಿ ಶಾಸಕರಾದ ಏರಾವೇರು ಶಾಸಕರು ಹರೀಶ್ ಪುಂಜರಿ ಬೇಲೆ ಮಾಡ್ತೀರ ಇಸಲ ಕಾಂಗ್ರೆಸ್ ರಕ್ಷಿಶಿವರಾಮ್ಲು ಅಂತಿದ್ದಾರೆ ಅಲ್ಲೊಂದು ಯುವ ನಾಯಕಿ ಅದರ ಪರಿಚಯ ಎಂಗ್ಲಿಗೆ ಮುರಾಣಿ ಆಗಿನಿ ಬ್ಯಾನರ್ ಏನು ಹೇಳ್ತುಕೋ ಗುರ್ತೆಜ್ಜಾಂಡ್ ವಸಂತ ಬಂಗಿಯರು ಗೊತ್ತಿತ್ತಿಳಿ ಹಾಂ ಪ್ರಭಾಕರ ಬಂಗಿಯರು ಗೊತ್ತಿತ್ತಿಳಿ ಹಾಂ ಹರೀಶ್ ಪುಂಜರ್ ಬಂದ್ಪಣೆ ಎಂಗ್ಲ ಹಿಂದುಳ ಆತ ಎಂಗ್ಲ ಹಿಂದುಳು ಎಂಕ್ಲೇ ಬುಗ್ಗಾರ ಬುಕ್ಕರ್ ಏನು ಬುಗ್ಗಾರ ಈರಿನ ಪ್ರಕಾರ ಏರು ಬರುವೇರು ಏರು ಎಡ್ಡೆ ಕ್ಯಾಂಡಿಡೇಟ್ ಬೆಳ್ತಂಗಡಿ ತಾಲೂಕು ಹಾರೆ ಹರೀಶ್ ಪುಂಜರ್ ಬತ್ತನ ಎಡ್ಡೆ ದಾದಾಪುರ ಹರೀಶ್ ಪುಂಜರ ಐನ್ ವರ್ಷದ ಅವಧಿ ದಾದಾಪುರ ಬೇಲೆ ಮಲ್ದೇವ್ ಸರ್ ಬೇಲೆಮಣ್ಣ ಮೈನ್ ರೋಡ್ ದವರು ಎಡ್ಡಾಪುರ ಅಂದು ಅಭಿವೃದ್ಧಿ ಮಾಡ್ತೀರ ಅಂದು ಬೇತೆ ಮತ್ತೊಬ್ಬರ ಗೊತ್ತುಂಡ ವಿಷಯ ಹಿಂದುತ್ವದ ಬಗ್ಗೆ ಪುರ ಎಡ್ಡ ಯಾರನ್ನ ಎಡ್ಡ ಅಭಿಮಾನ ಬೇರೆ ಈ ಸಲ ರಕ್ಷಿಶಿವರಾಮ್ಲ ಒಂಜಿ ಹೊಸ ಕ್ಯಾಂಡಿಡೇಟ್ ಅಂಚ ಕಾಂಗ್ರೆಸ್ ಹಿಡಿದು ಆರನ್ನ ಆಯ್ಕೆ ಮಾಡಿದಾರೆ ಅದನ್ನ ಆರು ಉಂತಿದ್ದಾರೆ ಅಭ್ಯರ್ಥಿ ಅದು ಅವರೇಗ್ಲ ಒಂಜಿ ಚಾನ್ಸ್ ಕೊರಿಲ್ಲ ಹೌದಾಯ್ತಲ್ಲಿ ಬುಕ್ಕ ತೂಡಾತಿ ಜನಕ್ಕಲ್ಲ ಇಂಚ ಅಂದೆ ಕರಿವರ್ಷ ಮಸ್ ಅಂದ ಅಂದು ಕರಿವರ್ಷ ಹರೀಶ್ ಪುಂಜರ್ 22 ಸಾವಿರ ಚಿಲ್ಲರ ಓಟು ವಿನ್ ಆತೀರಿ ಸರ್ ಒಂದು ಏತ್ ಲೀಡ್ ಇಡು ವಿನ್ ಆವಿರಿ ನನ್ನ ಅಂದಾಜಿ ಪ್ರಕಾರ ಹೌದಾಯ್ತ ಪಂಡ್ರ ಅಂತ ಪಂಡ್ರ ಸರ್ ಡಿ ಕೆ ಯಗೌಡ ಕೊಕ್ಕಡ ಶಾಸಕ ಬೆಸ್ಟ್ ಶಾಸಕ ತಾಲೂಕು ಏರೆ ಆಯ್ಕೆ ಮಾಡ್ಬೇರು ಜನಕ್ಕೂ ಬೆಸ್ಟ್ ಅತ್ತ ಬೆಸ್ಟ್ ಬೆಸ್ಟ್ ಊರು ಕೆಲಸ ಊರ ಒಂದುಂಡತ್ತ ಸರ್ಕಾರ ಎಲ್ಲ ಹೋಯ್ತಿಂದ ರಡ್ ಗಾಡಿ ನಾವು ಎಡ್ಡೆ ಇಂಜಿನ್ ಉದಾಹರಿಸಿ ಅಂತ ಎಡ್ಡೆ ಕೆಲಸ ಒಂದುಂಟು ರಕ್ಷಿಶಿವರಾಮ್ ಹೊಸ ಕ್ಯಾಂಡಿಡೇಟ್ ಸರ್ ಆರ್ನ ಜನಕ್ಕೂ ಆರೇಗ್ಲ ಒಂದು ಆಯ್ಕೆ ಕೊರಡು ಒಂದು ಕೆಲವರು ಪನೊಂದಿಲ್ಲರು ಪಂಡ ಈ ಸಲ ಆರೇಗ್ಲ ಒಂದು ಚಾನ್ಸ್ ಕೊರಡು ಒಂದು ದಾದಪನ್ ಪರಿ ಅವು ಕೊರೋಳಿ ಅಂಡ ಇತ್ತ ಇತ್ತನಾರ ಎಡ್ಡೆ ಕೆಲಸ ಬಂದದ ಇಪ್ಪನಾಗ ಆರೇ ಇತ್ತಿನ ಎಡ್ಡೆ ಆತಂಡು ಈ ಸರ್ತಿ ಆರೇಗೆ ಕೊರಕು ಇತ್ತನಾರಿಗೆ ಜಗದೀಶ್ ಪಿ ಎಂ ಬೆಳ್ತಂಗಡಿ ತಾಲೂಕು ಈ ಸಲ ಏರೊಂಜಿ ಶಾಸಕರಾದ ಅಭ್ಯರ್ಥಿ ಆಯ್ಕೆ ಆವಡೊಂದು ಇರ್ನೊಂಜಿ ಆಯ್ಕೆ ಸಮೀಕ್ಷೆ ಹೊಸ ಅಭ್ಯರ್ಥಿ ಮಸ್ತ್ ಜನಕ್ಕೆ ಮಸ್ತ್ ಜನ ಈ ಸಲ ಆರು ಬರುಡು ಒಂದು ಆಯ್ಕೆ ಉಂಟು ಆರೊಂಜಿ ದಾದಾಪುರ ಮಂಡ ಎಂಚ ಆರ್ನ ವರ್ಕ್ ಮಾಡ್ಬೇಕು ಸರ್ ಎಂಚಿನ ದೇವದೇಶ ಉಂಡು ದಾಯಿ ಯಾರು ಬರುಡು ಸರ್ ಬರುಡು ಬಂಡ ಅಭಿವೃದ್ಧಿ ಮಟ್ಟಿಗೆ ನನ್ನ ಯಾರು ಸುರುಮಾಲ್ ಪಡಾತಿ ಎಮ್ ಎಲ್ ಎ ಆತು ಯಾರು ವಿನ್ ಆತು ಐಡಿದ ಬುಕ್ ನಮ್ಮ ಕೇಣ್ ಪಾರಟ ಆರು ಕೇಣ್ ಪಾರ ನಂಗೆ ನಮ್ಮ ಗ್ರಾಮ ಇಂಚಿನಾವಡು ಆರು ಅಭಿವೃದ್ಧಿ ಮನ್ಪಿರೋದು ಭರಸೆ ಉಂಟು ಮಲ್ಪಾರ ಖಂಡಿತ ಶಾಸಕ ಹರೀಶ್ ಪುಂಜ ದುಮ್ಮದ ಶಾಸಕರ ಹರೀಶ್ ಪುಂಜರು ಐತೆ ಐದು ವರ್ಷ ಆಡಳಿತ ಮಾಡಿದ್ದಾರೆ ಸರ್ ಮಸ್ತ್ ಜನ ಬಂದಿಲ್ಲರು ಹೆಂಗ್ಲಿ ಮಸ್ತ್ ರೋಡ್ ಆತನೆ ನೀರಿನ ಸೌಕರ್ಯ ಆತನೆ ಕರೆಂಟದ ಸೌಲಭ್ಯ ಆತನ ಮಾತಲಾತನ ಎಂಜಿ ಸರ್ ಆಯ್ತ ಬಗ್ಗೆ ದಾದ ಬಂತು ಫಸ್ಟ್ ಅದು ನೈಡು ಬುಕ್ಕ ಅದು ಫಸ್ಟ್ ಕೂರ ಉಂಡು ಐಡು ಬುಕ್ಕ ಐಡು ಬುಕ್ ಆತಜಿ ಕೆಲವು ಸಮಸ್ಯೆ ಉಂಡು ಅವು ಮತ್ತೆ ಸಾಲ್ವ್ ಮಾಡ್ತಿದ್ದಾರೆ ಎನ್ನ ಇಬ್ರಾಹಿಂ ಹರೀಶ್ ಪುಂಜೇರು ಹರೀಶ್ ಪುಂಜೇರ್ ಎಂಗ್ಲೆ ಗೆಡ್ಡೆ ಅಭಿವೃದ್ಧಿ ಬೇಲೆನೆ ಬಂತದೇರು ಎಂಗ್ಲೆಗೆ ತೊಂದರೆ ಹೆಚ್ಚಿ ಕೊಕ್ಕರಡು ಎಂಗ್ಲೆ ಇಡೀ ತಾಲೂಕು ತಾಲೂಕು ಉಡುಪುರ ಎಂಗ್ಲೆ ಡಾಮಾರು ಏತೋ ಓಡಿಸೋರು ಬೇಡಿಕೆ ಇತ್ತು ಎಂಗ್ಲ ಮಜಾಲ್ದ ಅವು ಇತ್ತೆ ಆನು ಮಂತೊಂದುಳ್ಳೇರು ಅಲ್ಲು ಬುಕ್ಕ ಪೊಟ್ಲಾಡ್ಕ ಮೂಲು ಕಾಪು ಮೂಲು ಪಿಜಿನಾಡ್ಕ
ಪೂರ ಕೊಡಿಲ್ಲ ಒಂದು ಸರಿ ಸಲ ಕಾಂಗ್ರೆಸ್ ಇರ್ದು ರಕ್ಷಿತ್ ಶಿವರಾಮ್ ಒಂಜಿ ಹೊಸ ಅಭ್ಯರ್ಥಿಯಾದ ಆಯ್ಕೆ ಆಗ್ತೀರಿ ಸರ್ ಪಂಡ ಅವರೆಲ್ಲ ಇಂಜ ಎಲೆಕ್ಷನ್ ಕಾಂಗ್ರೆಸ್ ಅಭ್ಯರ್ಥಿ ಅದು ಇಲ್ಲರಿ ಆರೆಗ್ಲ ಚಾನ್ಸ್ ಕೊಡಿಲ್ಲ ಸರಿ ಸಲ ಹೊಸ ಅಭ್ಯರ್ಥಿ ಇಂಕಲ ಶಾಸಕರೇ ಅವರು ಶಾಸಕರೇ ಅವರು ಶಾಸಕರು ಇತ್ತೆ ಬಣ್ಣರಾಪುಜಿ ಇತ್ತೆ ಬಣ್ಣರಾಪುಜಿ ಒಂದು ಸಮೀಕ್ಷೆದ ಪ್ರಕಾರ ಅಂದಾಜಿದ ಪ್ರಕಾರ ಏರ್ ಬರುವೆ ಏರ್ ಎಡ್ಡೆ ಬೆಲೆ ಮಲ್ದಿ ಬರುವೆ ಬಿಜೆಪಿದಾರ ಬರುವೆ ಎಂಕಲ ಒಂದು ಅಭಿಪ್ರಾಯ ಉಂಟು ನನ್ನ ತೂಗೋಡು ಬೆಳ್ತಂಗಡಿ ತಾಲೂಕು ಚುನಾವಣೆ ರಣಕಣ ಏರೊಂದು ಒಂದು ಸೈಡ್ ರಕ್ಷಿತ್ ಶಿವರಾಮ್ ಒಂದು ಸೈಡ್ ಹರೀಶ್ ಪುಂಜ ಎಸ್ ಡಿ ಪಿ ಏರ್ದು ಅಕ್ಬರ್ ಆದಿತ್ಯನಾರಾಯಣ ಕಲ್ಲಾಜ ರೈತ ಸಂಘದ್ದು ಅಂಡ್ ಈ ಸಲ ಜಾಸ್ತಿ ಒಳಗೆ ಏರಿಗೆ ಸರ್ ಏರಿನ ಪ್ರಕಾರ ಪಂಡ ಏರ್ ವಿನ್ ಆಗಿರಿ ಬೆಳ್ತಂಗಡಿ ಎಂಕ್ಲೆ ಹರೀಶ್ ಪುಂಜರಿ ಹರೀಶ್ ಪುಂಜರಿ ಅಡ್ಡೆ ಬೆಲ ಮಲ್ತಿರಿ ಅಡ್ಡೆ ಎಂಕ್ಲೆ ಇಂದು ಕೊಡ್ತೀರಿ ಬಾರಿ ಎಡ್ಡೆ ಅಂದುಲಾರ್ ಈತಿನ ಬತ್ತಿನ ಎಮ್ ಎಲ್ ಎ ಬಂಡ ಹರಿಸು ಮುಂಜಿರಿ ಎಡ್ಡೆ ಜನ ರಕ್ಷಿತ್ ಶಿವರಾಮ್ ಈ ಸಲ ಹೊಸ ಅಭ್ಯರ್ಥಿ ಆಡ ಒಂದು ಯುವ ಅಭ್ಯರ್ಥಿ ಇಂದು ಮಾತೆಲ್ಲ ಬಂದಿಲ್ಲ ಯುವ ಅಭ್ಯರ್ಥಿ ಯಾರು ಕಾಂಗ್ರೆಸ್ ಗೊತ್ತಲ್ಲದಿ ಒಲ್ತಾರ ಗೊತ್ತಲ್ಲದಿ ಇದಾಲಂದಿದ್ದಿ ಎಂಕ್ಲಿಗೆ ಹರಿಸ ಮುಂಜಿರಿ ಬರಡು ಆರೇ ಬರಡು ಬೇಲೆ ಪಗೋಡ ಓಟುಗೆ ಪಾಡಿನ ಜಗತ್ತುಂಡ ಜನಕ್ಕೆ ಓಟು ಪಾಡಿನಾಗ ಆಗ ಹೆಂಗ ಆ ಪಕ್ಷದ ಎಡ್ಡೆ ಬೇಲೆ ಬಂತದೆ ಹೆಂಗೆ ಹೆಲ್ಪ್ ಆತೆ ಬಂಡ ನೆಕ್ಸ್ಟ್ ಹಾಕಲೆ ಪಾಡುವರು ಈ ಸಲ ಒಂದು ಏರು ಎಡ್ಡೆ ಬೇಲೆ ಮಾಡಿದ್ರಿ ಈ ಸಮಯ ಎಡ್ಡೆ ಏರು ಒಂದು ಓಟು ಪಾಡಿನ ಟೈಮ್ ಮಾಡಿದೆ ಪಂಡ್ರಾಪುಜಿ ದಮಂಡ ಸಮಾಜದ ಬಗ್ಗೆ ಟೈಟ್ ಪಂಡ್ರಾಪುಜಿ ದಮಂಡ ನೆಕ್ಸ್ಟ್ ಹಾಕಲಿ ಎಲೆಕ್ಷನ್ ಗುಂತುನಾಗ ಯಾನ್ ನೆಕ್ಸ್ಟ್ ಯಾನ್ ವಿನ್ನಾದ ಬರೋಡು ಇತ್ತಂಡ ಯಾನ್ ಇಂಚಿನ ಒಂದು ಈ ಏರಿಯಾಗೆ ಅಭಿವೃದ್ಧಿ ಇಂಚಿನ ಒಂದು ಹೆಲ್ಪ್ ಮಂತದೇ ಬಂದ್ಪುನ ಇತ್ತು ನಾನು ನೆಕ್ಸ್ಟ್ ಯಾನ್ ಬರುವೆ ಬಂದ್ಪುನ ಆಗ ಗ್ಯಾರಂಟಿ ಇಪ್ಪು ನಕ್ಲಿಗೆ ಏರು ಯಾರಿಗೆ ಓಟು ಉಂತದೇ ಹಾಕ್ಲಿಗೆ ಇಚ್ಚಿದನ್ನ ದುಡ್ಡದ ನೆಟ್ಟ ಬಕ್ಕ ಬಾಕಿದ ಹೂವನ್ನ ಬ್ಯಾಕ್ಸ್ ಬ್ಯಾಕ್ಗ್ರೌಂಡ್ ಆದ ದಾದಾನ ಹೆಲ್ಪ್ ಮಂತದ ಯಾನು ಹೆಂಗೆ ಓಟಕ್ಕೆ ಪಾಡಿಪ್ಪಿಲಕ ಮನ್ಪೀರು ಬೊಕ್ಕ ಪಾಡೋಡನೇ ಇತ್ತಂಡ ಆ ಸಮಾಜಕ್ಕೂ ಎಡ್ಡೆ ವ್ಯಕ್ತಿ ಆದ ಎಡ್ಡೆ ಕೆಲಸ ಮಂತನ ನೆಕ್ಸ್ಟ್ ಎಲ್ಲ ಹಾಕ್ಲಿಕ್ಕೆ ಪಾಡುವರು ಸರ್ ಮೂಲ ಗ್ರಾಮಡು ಕೊಕ್ಕಡ ಗ್ರಾಮಡು ದಾದಾಪುರ ಎಲ್ಲ ಒಂದು 500 ವರ್ಷ ಹರೀಶ್ ಪುಂಜೇರಿ ಆವದಿಲ್ಲ ಆತರ ದುಂಬ ಬಂಗೇರಿಪ್ಪನ ಆವದಿಲ್ಲ ದಾದಾಪುರ ವರ್ಕ್ ಆತನ ಸರ್ ಅತ್ತು ಇತ್ತೆ ಮಟ್ಟ ಬಂಗೇರಿಪ್ಪನಾಗಲ ಆತಜಿನಿಜ್ಜಿ ಆತಂಡು ಅಭಿವೃದ್ಧಿ ಆತಂಡು ಆಪಿನ ಒಂಜೊಂಜು ಕಡೆಕ್ಕೆ ಆತಂಡು ಆವನ್ನ ಕಡೆಕ್ಕೆ ಆತಿನ ಹೆಜ್ಜಿ ಅವು ಇತ್ತೆದಲ್ಲ ಆತೆ ಆಪಿನ ಕಡೆಗೆ ಎಡ್ಡೆ ಆತಂಡು ಆವನ್ನ ಕಡೆಗೆ ಆತಿನ ಹೆಜ್ಜಿ ಹಂಚ ಮಸ್ತ್ ಜನ ಬಂದೊಂದುಲ್ಲೇರು 5 ವರ್ಷದ ಬೇಲೆ ಆವಂದನ ಶಾಸಕ ಹರೀಶ್ ಪುಂಜಾ ಬತ್ತದ 5 ವರ್ಷದ ಬೇಲೆ ಮಲ್ದಿರಿ ಅಂತ ಅನ್ನೊಂದುಲ್ಲೇರು ಆಯ್ತು ಬಗ್ಗೆ ದಾದ ಬಂದ್ಪ ಅವು ದೇವಸ್ಥಾನದ ಬಗ್ಗೆ ಬಕ್ಕ ಬಾಕಿ ಸಮಾಜದ ಬಗ್ಗೆ ರೋಡದ ಅಭಿವೃದ್ಧಿ ಬಕ್ಕ ಒಂಜಿ ಶಾಲಾ ಅಭಿವೃದ್ಧಿ ಆಯ್ತ ಪೂರ ಬಗ್ಗೆ ಬಂದಿದ್ದೀರಿ ಹಾಂ ನೆಕ್ಸ್ಟ್ ಯಾರು ಬರ್ಬೇರ ಅಂತ ಜನ ಒಂದು ಏರೇನ ಆಯ್ಕೆ ಮನ್ಪಿರು ಅಂತ ಅಂದಾಜದ ಪ್ರಕಾರ ಅವೇ ಜನಕುಲು ನೆಕ್ಸ್ಟ್ ಎಲ್ಲ ಆರೇನ ಆಯ್ಕೆ ಮನ್ಪಿರು ಅಂತ ಎನ್ನ ಉದ್ದೇಶ ಪಕ್ಕ ಜನಕುಲ್ನ ಪಂಡ್ರಾಪುಜಿ ಇದು ಕೊಕ್ಕಡ ಪರಿಸರದ ಜನರ ಅಭಿಪ್ರಾಯವಾಗಿರುವಂಥದ್ದು ಈ ಬಾರಿ ಚುನಾವಣೆಯಲ್ಲಿ ಮುಂಬರುವ ಚುನಾವಣೆಯಲ್ಲಿ ಯಾರು ಅಭ್ಯರ್ಥಿಯಾಗಿರ್ಬೋದು ಯಾರು ಅಭ್ಯರ್ಥಿ ಆಗ್ತಾರೆ ಅಂತ ಹೇಳುವಂತಹ ದೃಷ್ಟಿಯಿಂದ ಜನರು ಅಭಿಪ್ರಾಯವನ್ನು ನೀಡಿರುವಂಥದ್ದು ಯಾಕಂದರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಕಳೆದ 5 ವರ್ಷಗಳಲ್ಲಿ ಶಾಸಕ ಹರೀಶ್ ಪೂಜಾರ್ ಅವರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳುವಂತಹ ಮಾತುಗಳು ಕೂಡ ಕೇಳಿ ಬರ್ತಿದೆ ಅದರ ಜೊತೆಗೆ ಎಸ್ ಡಿ ಪಿ ಐ ಅಕ್ಬರ್ ಅವರು ಈ ಬಾರಿ ಹೊಸ ಅಭ್ಯರ್ಥಿಯಾಗಿ ಅಂದರೆ ಅವರಿಗೂ ಕೂಡ ಚಾನ್ಸ್ ಕೊಡಬೇಕು ಅಂತ ಹೇಳುವಂತಹ ದೃಷ್ಟಿಯಿಂದ ಕೆಲವೊಬ್ಬರು ಮಾತಾಡಿರುವಂಥದ್ದು ಹಾಗೂ ರಕ್ಷಿತ್ ಶಿವರಾಮ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಹೊಸ ಪ್ರತಿಭೆ ಅವರಿಗೂ ಹೊಸ ಯುವಕ ಅಥವಾ ಯುವ ನಾಯಕ ಅಂತ ಹೇಳುವಂಥ ಕಾಂಗ್ರೆಸ್ ಅಭ್ಯರ್ಥಿ ಅವರಿಗೂ ಕೂಡ ಚಾನ್ಸ್ ಕೊಡುವಂತಹ ಜನರು ಒಲವನ್ನು ಮಾಡಿರುವಂಥದ್ದು ಇವಿಷ್ಟು ಕೊಕ್ಕಡ ಪರಿಸರದಲ್ಲಿ ನಡೆದಂತಹ ಜನರ ಅಭಿಪ್ರಾಯವಾಗಿದೆ ಮುಂದೆ ಇನ್ನೂ ಅನೇಕ ಗ್ರಾಮಗಳಿಗೆ ತೆರಳಿ ಪರಿಸರದಲ್ಲಿ ತೆರಳಿ ಅಥವಾ ಗ್ರಾಮಗಳಿಗೆ ತೆರಳಿ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿದೆ ಬ್ರಹ್ಮೋತ್ತಮ ಜೊತೆ ಆದಿತ್ಯರಾವ್ ದೊಂಡೋಲೆ ಸುದ್ದಿ ನ್ಯೂಸ್ ಕೊಕ್ಕಡ